ನಂಬರ್ ಪ್ಲೇಟ್ ಇಲ್ಲ ಅಲ್ಲಿ. ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ಕದ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ತಮಗೆಲ್ಲ ಗೊತ್ತಿರೋಂಗೆ ಒಂದು ಮಹಿಳೆ ಹತ್ರ ಇದ್ದಂಥ ಬ್ಯಾಗ್ನ ಕಿತ್ಕೊಳ್ಳಿಕ್ಕೆ ಒಂದು ಕಾರ್ನಲ್ಲಿ ಬಂದಂಥ ತಂಡ ಪ್ರಯತ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಮಹಿಳೆ ಆ ಬ್ಯಾಗನ್ನು ಕೊಡೋದಿಲ್ಲ, ಮತ್ತು ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿರ್ತಾನೆ ಮತ್ತು ಸ್ನ್ಯಾಚ್ ಮಾಡ್ಲಿಕ್ಕೆ ಬಂದಿರ್ತಾನೆ ಅವನ್ನ ಹಿಡ್ಕೊಳ್ಳಿಕ್ಕೆ ಮತ್ತು ಅವನಿಗೆ ಅಸಾಲ್ಟ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾಳೆ, ರಿಟಾಲಿಯೇಟ್ ಮಾಡ್ತಾರೆ. ಸೊ ಇದು ಒಂದು ಪೊಲೀಸರಿಂದ ಒಂದು ಅಣಕು ಪ್ರದರ್ಶನವನ್ನು ಮಾಡಲಾಗಿತ್ತು, ಒಂದು ಮಾಕ್ ಡ್ರಿಲ್ ಟೈಪು. ನಮ್ಮ ಸಾರ್ವಜನಿಕರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ, ಅದೇ ರೀತಿ ವಿಕ್ಟಿಮ್ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ. ಇದರಲ್ಲಿ ಐಡೆಂಟಿಫೈಡ್ ಯಾರಿದ್ದಾರೆ, ಅವರು ಶೋಭಲತಾ ಕಟೀಲ್ ಅಂತ, ಅವರೊಂದು ಸ್ವರಕ್ಷಾ ವಿಮೆನ್ ಟ್ರಸ್ಟ್ ಅಂತ, ಅಂದರೆ ಅನ್ಆರ್ಮ್ಡ್ ಕಾಂಬೆಟ್ಟು ಮತ್ತು ಸೆಲ್ಫ್ ಡಿಫೆನ್ಸ್ ಬಗ್ಗೆ ಮಹಿಳೆಯರಿಗೆ ತರಬೇತಿ ಕೊಡುವಂಥದ್ದು ಮಾಡ್ತಾರೆ. ಇದರಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶಗಳಂದರೆ ಇದರಲ್ಲಿ ಭಾಳ ಸ್ಟ್ರಾಂಗಾಗಿ ಆ ಲೇಡಿ ರಿಟಾಲಿಯೇಟ್ ಮಾಡ್ತಾರೆ, ಮತ್ತು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳೋದಲ್ಲದೆ ತಮ್ಮಿಂದ ಕಿತ್ಕೊಂಡು ಹೋಗೋಕ್ಕೆ ಬಂದಿದ್ದಂಥವ್ರನ್ನ ಕೂಡ ಅವ್ರನ್ನ ಹೋಲ್ಡ್ ಮಾಡಲಿಕ್ಕೆ ಮತ್ತು ಅವ್ರನ್ನ ತಡೆದು ಬೀಳಿಸಲಿಕ್ಕೆ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಎರಡನೇದು, ಅಲ್ಲಿದ್ದಂಥ ಸಾರ್ವಜನಿಕರು ಇಮಿಡಿಯೇಟಾಗಿ ಆ ಮಹಿಳೆ ರೆಸ್ಕ್ಯೂಗೆ ಬರ್ತಾರೆ, ಅದು ಭಾಳ ಒಳ್ಳೆಯ ವಿಚಾರ. ಅದರಲ್ಲಂತೂ ಒಬ್ಬ ಕಾರ್ನಲ್ಲಿ ಬಂದಂಥ ವ್ಯಕ್ತಿ ಆ ಕಾರನ್ನು ಈ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಪಡ್ತಿದ್ದಂಥ ಸಸ್ಪೆಕ್ಟ್ಸ್ ಕಾರಿಗೆ ಅಡ್ಡ ಹಾಕ್ಬಿಟ್ಟು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಮೇಲೆ ಎರಡು ಟೂ ವೀಲರ್ಗಳಲ್ಲಿ ನಮ್ಮ ಮಂಗಳೂರಿನ ಯುವಕರು ಆ ವಾಹನವನ್ನು ಚೇಸ್ ಮಾಡುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಆ ಒಂದು ಪ್ರೋಸೆಸ್ಸಲ್ಲಿ ವಾಹನ ಯಾವುದು, ಅದರದ್ದು ಮಾಡೆಲ್ ಯಾವುದು, ಆಮೇಲೆ ಅದರಲ್ಲಿ ಎಷ್ಟು ಜನ ಇದ್ದರು, ಅವ್ರದ್ದು ಏನು ಫೇಶಿಯಲ್ ಫೀಚರ್ಸಲ್ಲಿ ಯಾವ ರೀತಿ ಇತ್ತು ಅನ್ನೋದೆಲ್ಲ ತಿಳ್ಕೊಂಡು ನಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ. ಇದೆಲ್ಲದಕ್ಕಿಂತ ಭಾಳ ಮುಖ್ಯವಾದ ವಿಚಾರ ಅಂತಂದರೆ 11 ಗಂಟೆ ಇನ್ಸಿಡೆಂಟ್ ಆಗುತ್ತೆ, 11:03-04 ಅಷ್ಟೊತ್ತಿಗೆ ನಮಗೆ 112 ಏನಿದೆ ಅಲ್ಲಿಗೆ ಕರೆ ಹೋಗುತ್ತೆ, ಮತ್ತು ವಿತಿನ್ 5 ಮಿನಿಟ್ಸ್ ಅಂದರೆ 11:08 ನಮ್ಮ 112 ವೆಹಿಕಲ್ ಏನಿದೆ ಆ ಸ್ಪಾಟಿಗೆ ಬರುತ್ತೆ, ಮತ್ತು ವಿತಿನ್ 15 ಮಿನಿಟ್ಸು ನಮ್ಮ ಇನ್ಸ್ಪೆಕ್ಟ್ರು ACPಗಳು ಕೂಡ ಸ್ಥಳಕ್ಕೆ ರೀಚ್ ಆಗಿಬಿಟ್ಟು ಏನು ಇನ್ಸಿಡೆಂಟ್ದು ಸಿಚುವೇಷನ್ ಏನಿದೆ ಮತ್ತು ಇನ್ಸಿಡೆಂಟ್ ಡೀಟೇಲ್ಸ್ನ ತೊಗೊಂಬಿಟ್ಟು ಹಿರಿಯ ಅಧಿಕಾರಿಗಳು ತಿಳಿಸುವಂಥದ್ದು ಮಾಡ್ತಾರೆ. ಇದು ನಮ್ಮ ಅಧಿಕಾರಿಗಳಿಗೂ ಕೂಡ ಯಾರಿಗೂ ಮಾಹಿತಿ ಕೊಡದೆ ನಮ್ಮ ಪೊಲೀಸ್ ಪ್ರಿಪೇರ್ಡ್ನೆಸ್ ಕೂಡ ಯಾವ ರೀತಿ ಇದೆ ಅಂತಂದು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಲಾಗಿತ್ತು. ಇಲ್ಲಿ ಸಾರ್ವಜನಿಕರಿಗೆ ನಾನು ಮನವಿ ಮಾಡುವಂಥದ್ದು, ಈ ಥರ ಇನ್ಸಿಡೆಂಟ್ಸ್ ಆದಂಥ ಸಂದರ್ಭದಲ್ಲಿ ಒಂದು ವಿಕ್ಟಿಮ್ ಇರೋವಂಥವ್ರು ಕೂಡ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಿಟಾಲಿಯೇಟ್ ಮಾಡಬೇಕಾಗುತ್ತೆ ವಿತೌಟ್ ಕಾಂಪ್ರಮೈಸಿಂಗ್ ದಿಯರ್ ಸೇಫ್ಟಿ. ಎರಡನೇದು, ಸಾರ್ವಜನಿಕರು ಒಂದು ಒಳ್ಳೆ ರೀತಿಯಲ್ಲಿ ಆರೋಪಿಯನ್ನು ಹಿಡೀಲಿಕ್ಕೆ ಮತ್ತು ವಿಕ್ಟಿಮ್ನ ರೆಸ್ಕ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಈ ಒಂದು ಸಣ್ಣ ಪ್ರಯತ್ನ ಮಾಡಲಾಗಿತ್ತು. ನಮ್ಮ ಪ್ರಿಪೇರ್ಡ್ನೆಸ್, ಪೊಲೀಸ್ ಪ್ರಿಪೇರ್ಡ್ನೆಸ್ ಏನಿದೆ ಅಂತಂದು ತುಂಬ ಸ್ಯಾಟಿಸ್ಫ್ಯಾಕ್ಟರಿ ಪ್ರಿಪೇರ್ಡ್ನೆಸ್ ಇದೆ ಅಂತ ನಾನಾದರೂ ಭಾವಿಸ್ತೀನಿ. ಮತ್ತು ಸಾರ್ವಜನಿಕರು ಕೂಡ ಮಹಿಳಾ ಆದ್ಯತೆ ನಮ್ಮ ಮೋಸ್ಟ್ ಪ್ರಿಯಾರಿಟಿ ಇರುವಂಥದ್ದು ಅಂತಂದರೆ ಮಹಿಳೆಯರ ಸುರಕ್ಷತೆ, ಅದು ನಮ್ಮ ಪ್ರಪ್ರಥಮ ಆದ್ಯತೆ. ಹಾಗಾಗಿ ಮಹಿಳೆಯರು, ಹೆಣ್ಣುಮಕ್ಕಳು ಮತ್ತು ಹಿರಿಯ ನಾಗರಿಕರು ಸಾರ್ವಜನಿಕವಾಗಿ ಓಡಾಡೋಂಥ ಸಂದರ್ಭದಲ್ಲಿ ತಮ್ಮ ವ್ಯಾಲ್ಯೂಬಲ್ಸು, ಅದು ಜ್ಯುವೆಲ್ರಿ ಇರ್ಬೋದು ಅಥವಾ ಬ್ಯಾಗ್ ಇರ್ಬೋದು, ಪರ್ಸ್ ಇರ್ಬೋದು, ಹಣ ಇರುವಂಥದ್ದು